ನಟನೆಗೂ ಸೈ, ಗಾಯನಕ್ಕೂ ಜೈ, ಆಕ್ಟಿಂಗ್ ಮಾಡೋದಕ್ಕೆ ನಿಂತ್ರೆ ಅಪ್ಪನ ಹಾಗೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅದ್ಭುತ ನಟನೆಯ ಮೂಲಕ ಸಿನಿ ಅಭಿಮಾನಿಗಳ ಹೃದಯ ಗೆದ್ದಿದ್ರು. ಎಂತ ಆಕ್ಟಿಂಗ್ ಮಾಡ್ತಾನೆ ಮರ್ರೆ ಅಂತ ಜನ ಹುಬ್ಬೇರಿಸಿದ್ರು. ಕೆಲವೊಂದು ಚಿತ್ರಗಳು ಸೂಪರ್ ಹಿಟ್ ಆಗಿದ್ವು, ಆದ್ರೆ ಬೇಗನೆ ನಟನೆಯಿಂದ ಹೊರ ಬಂದ್ಬಿಟ್ರು. ಆತನಿಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಕೈಕೊಡ್ತು. ಇದರಿಂದ ಆಕ್ಟಿಂಗ್ಗೆ ವಿದಾಯ ಹೇಳಬೇಕಾಯ್ತು. ಇದ್ದಷ್ಟು ದಿನ ಅದ್ಭುತವಾಗಿ ನಟಿಸಿ ಎಲ್ಲರಿಂದ ಭೇಷ್ ಅಂತ ಅನ್ಸ್ಕೊಂಡು ಬೇಗನೆ ತೆರೆಮರೆಗೆ ಸರಿದ ರಾಜಕುಮಾರನ ರೋಚಕ ಕತೆ ಇದು. ನನ್ನ ಇವತ್ತಿನ ಕತೆಯ ಕಥಾನಾಯಕ ರಾಘವೇಂದ್ರ ರಾಜ್ಕುಮಾರ್. ರಾಘವೇಂದ್ರ ರಾಜ್ಕುಮಾರ್ ಸಿನಿಮಾಗಳು ಹೇಗಿದ್ವು ಅಂದ್ರೆ ಅದರಲ್ಲಿ ಅಶ್ಲೀಲ ಆಗ್ಲಿ ಅನಗತ್ಯ ಗಲಭೆಯಾಗ್ಲಿ ಇರ್ತಾ ಇರಲಿಲ್ಲ. ಇಡೀ ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾವನ್ನ ರಾಘಣ್ಣ ಮಾಡ್ತಾ ಇದ್ರು. ತಮ್ಮ ಅದ್ಭುತ ನಟನೆಯ ಮೂಲಕ ಅಭಿಮಾನಿಗಳನ್ನ ನಕ್ಕು ನಲಿಸ್ತಾ ಇದ್ರು. ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದ ಕಥೆಯೇ ಆಗಿರ್ತಾ ಇತ್ತು. ಮನರಂಜನೆಯ ಕಂಪ್ಲೀಟ್ ಪ್ಯಾಕ್ ರಾಘಣ್ಣನ ಸಿನಿಮಾಗಳಲ್ಲಿ ಸಿಗ್ತಾ ಇತ್ತು. ಭಿನ್ನ ಭಿನ್ನ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು. ನಟನೆ ಅಂತೂ ಅದ್ಭುತವಾಗಿರ್ತಾ ಇತ್ತು. ಆದ್ರೆ ಹದಗೆಟ್ಟ ಆರೋಗ್ಯ ಸಮಸ್ಯೆಯಿಂದಾಗಿ ಈ ನಟ ತೆರೆಮರೆಗೆ ಸರಿಬೇಕಾಯ್ತು. ಇದು ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಬೇಸರದ ವಿಚಾರವಾಗಿತ್ತು. ರಾಘಣ್ಣ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರ ಐವರ ಮಕ್ಕಳಲ್ಲಿ ಮೂರನೆಯವರು. 1965 ಆಗಸ್ಟ್ 15ರಂದು ಅಣ್ಣವರ ತುಂಬು ಕುಟುಂಬದಲ್ಲಿ ಹುಟ್ಟುತ್ತಾರೆ. ಆಗ ಅಣ್ಣವರು ಕನ್ನಡದ ಟಾಪ್ ಮೋಸ್ಟ್ ನಟರಾಗಿದ್ರು. ಡಾಕ್ಟರ್ ರಾಜ್ ಅವರು ಉತ್ತುಂಗದಲ್ಲಿದ್ದ ಟೈಮ್ ಅದು, ತುಂಬಾ ಬ್ಯುಸಿಯಾಗಿದ್ರು. ಆ ಟೈಮ್ನಲ್ಲಿ ಜನಿಸಿದವರೇ ರಾಘಣ್ಣ. ರಾಘಣ್ಣ ಹುಟ್ಟಾಗ ಅಣ್ಣವರು ಮಂತ್ರಾಲಯ ಮಹಾತ್ಮೆ ಅನ್ನೋ ಚಿತ್ರದಲ್ಲಿ ನಟಿಸ್ತಾ ಇದ್ರಂತೆ. ಆ ಸಿನಿಮಾ ಟೈಮ್ನಲ್ಲಿ ಹುಟ್ಟಿದ ತಮ್ಮ ಎರಡನೇ ಗಂಡು ಮಗುವಿಗೆ ರಾಘವೇಂದ್ರ ಅಂತಾನೆ ನಾಮಕರಣ ಮಾಡ್ತಾರೆ. ಇವರು ಹುಟ್ಟಿದ್ದು ಚೆನ್ನೈನಲ್ಲಿ ಕಲ್ಯಾಣಿ ಅನ್ನೋ ಆಸ್ಪತ್ರೆಯಲ್ಲಿ. ಇವರು ಹುಟ್ಟಾಗ ಶಿವರಾಜ್ ಕುಮಾರ್ ಅನ್ನೋ ಅಣ್ಣ ಹಾಗೂ ಲಕ್ಷ್ಮಿ ಅನ್ನೋ ಅಕ್ಕ ಇದ್ರು. ಆಗೆಲ್ಲ ರೆಕಾರ್ಡಿಂಗ್ ಹಾಗೂ ಸ್ಟುಡಿಯೋಗಳೆಲ್ಲ ಚೆನ್ನೈನಲ್ಲೇ ಇತ್ತು. ಹೀಗಾಗಿ ಅನಿವಾರ್ಯ ಕಾರಣಗಳಿಂದ ಡಾಕ್ಟರ್ ರಾಜ್ ಕುಟುಂಬ ಅಲ್ಲೇ ನಿಲ್ಸಿತ್ತು. ಹೀಗಾಗಿ ರಾಘಣ್ಣರ ಬಾಲ್ಯ ಎಜುಕೇಶನ್ ಎಲ್ಲ ಅಲ್ಲೇ ನಡೀತು. ಇನ್ನು ರಾಜ್ಕುಮಾರ್ ಅವರ ಊರು ತಮಿಳುನಾಡು ಹಾಗೂ ಕರ್ನಾಟಕದ ಗಡಿಭಾಗದಲ್ಲಿರುವ ಗಾಜನೂರು. ಇದು ತಮಿಳುನಾಡಿಗೆ ಸೇರಿದ್ರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕನ್ನಡವನ್ನೇ ಮಾತಾಡ್ತಾರೆ. ಅಣ್ಣವರಿಗೆ ಗಾಜನೂರಿನಲ್ಲಿ ಒಂದು ಆಸ್ಪತ್ರೆ ಓಪನ್ ಮಾಡಬೇಕು, ಅಲ್ಲಿ ರಾಘಣ್ಣ ಡಾಕ್ಟರ್ ಆಗಿ ಇರಬೇಕು ಅನ್ನೋ ಆಸೆ ಇತ್ತು. ಇದೇ ಕಾರಣದಿಂದ ರಾಘಣ್ಣ ಮೆಡಿಕಲ್ ಕಾಲೇಜಿಗೂ ಸೇರಿದ್ರು. ಆದರೆ ಕೆಲ ಕಾರಣಗಳಿಂದ ಓದನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಯ್ತು. ಇದೇ ಕಾರಣದಿಂದ ರಾಘವೇಂದ್ರ ರಾಜ್ಕುಮಾರ್ ಸಿನಿ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅದಾಗಲೇ ಶಿವಣ್ಣ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು. ಅವರು ಅಭಿನಯಿಸಿದ ಆನಂದ್ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅಣ್ಣನ ಹಾದಿಯಲ್ಲೇ ರಾಘಣ್ಣ ಕೂಡ ಸಾಗಿದ್ರು. ರಾಘವೇಂದ್ರ ರಾಜ್ಕುಮಾರ್ಗೆ ತಂದೆಯಂತೆ ಕನ್ನಡದ ಮೇಲೆ ಹಿಡಿತ ಚೆನ್ನಾಗಿತ್ತು. ಹೀಗಾಗಿ ಅವರಿಗೆ ನಟನೆ ಕಷ್ಟವಾಗಲಿಲ್ಲ. ಇನ್ನು ಅಪ್ಪನಂತೆ ಗಾಯನದಲ್ಲೂ ಅವರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ರಾಜ್ ಬಳಿಕ ಹಿಂದೂಸ್ತಾನಿ ಹಾಗೂ ಶಾಸ್ತ್ರೀಯ ಸಂಗೀತ ಹಾಡಿದ್ದು ಅಂದ್ರೆ ಅದು ರಾಘಣ್ಣ. ಇನ್ನು ಸಿತಾರ್ ನುಡಿಸೋದು ಅಂದ್ರೆ ಅವರಿಗೆ ತುಂಬಾ ಇಷ್ಟ. ಇನ್ನೇನ್ ಬೇಕಲ್ವಾ, ಅಣ್ಣವರು ಕೂಡ ರಾಘಣ್ಣರ ಸಿನಿ ಎಂಟ್ರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಚಿರಂಜೀವಿ ಸುಧಾಕರ್ ಅನ್ನೋ ಚಿತ್ರದ ಮೂಲಕ ನಾಯಕ ನಟನಾಗಿ ರಾಘಣ್ಣ ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ರು. ಇದು ರಿಲೀಸ್ ಆಗಿದ್ದು 1988. ಇನ್ನೊಂದು ವಿಚಾರ ಅಂದ್ರೆ ಇದಕ್ಕೂ ಮೊದಲು ರಾಘಣ್ಣ ಎರಡು ಸಿನಿಮಾಗಳಲ್ಲಿ ನಟಿಸಿದ್ರು, ಅದು ರಾಜ್ಕುಮಾರ್ ಜೊತೆ. ಒಂದು 1974ರಲ್ಲಿ ರಿಲೀಸ್ ಆದ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ, ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ರಾಘಣ್ಣ ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಚಿರಂಜೀವಿ ಸುಧಾಕರ ಚಿತ್ರ ಅವರ ಮೊದಲ ಚಿತ್ರ, ಅದು ಸೂಪರ್ ಹಿಟ್ ಆಗಲಿಲ್ಲ ಅಂದ್ರೂ ಹೆಸರು ತಂದುಕೊಡ್ತು. 1989ರಲ್ಲಿ ಅವರ ನಟನೆಯ ಮತ್ತೊಂದು ಚಿತ್ರ ಬಿಡುಗಡೆಯಾಗುತ್ತೆ. ಆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅವರ ಎರಡನೇ ಚಿತ್ರನೇ ನಂಜುಂಡಿ ಕಲ್ಯಾಣ. ಇದರಲ್ಲಿ ಮಾಲಶ್ರೀ ನಾಯಕಿ ನಟಿಯಾಗಿ ರಾಘಣ್ಣನಿಗೆ ಸಾಥ್ ನೀಡಿದ್ರು. ಈ ಚಿತ್ರವನ್ನ ಜನ ಈಗ್ಲೂ ಇಷ್ಟಪಡ್ತಾರೆ. ಈ ಚಿತ್ರದಿಂದ ಬಂದ ರಾಘಣ್ಣ ಹಾಗೂ ಮಾಲಶ್ರೀ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಹಿಟ್ ಆಯ್ತು. ಈ ಜೋಡಿ ಕೂಡ ಸೂಪರ್ ಹಿಟ್ ಆಯ್ತು. ಇನ್ನು ಅದೇ ವರ್ಷದಲ್ಲಿ ಗಜಪತಿ ಗರ್ವಭಂಗ ಅನ್ನೋ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು. ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಮನರಂಜನೆ ನೀಡಿದ ಚಿತ್ರ ಇದು. ಇದರಲ್ಲೂ ರಾಘಣ್ಣನಿಗೆ ಜೋಡಿಯಾಗಿತ್ತು ಮತ್ತೊಮ್ಮೆ ಮಾಲಾಶ್ರೀ ಅವರು. ಹೀಗೆ ಅವರು ನಟಿಸಿದ ಮೊದಲ ಮೂರು ಚಿತ್ರಗಳು ಕೂಡ ಸಕ್ಸಸ್ಫುಲ್ ಆಯ್ತು.
ಇನ್ನು ನಟನೆ ಅನ್ನೋದು ಈ ಕುಟುಂಬಕ್ಕೆ ರಕ್ತಗತವಾಗಿ ಬಂದಿದೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು. 1990ರಲ್ಲಿ ಶಿವಣ್ಣ ನಟನೆಯ ಆಸೆಗೊಬ್ಬ ಮೀಸೆಗೊಬ್ಬ ಅನ್ನೋ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ರಾಘಣ್ಣ ನಟಿಸ್ತಾರೆ. ನಂತರ ಅದೇ ವರ್ಷ ಅನುಕೂಲಕ್ಕೆ ಒಬ್ಬ ಗಂಡ ಅನ್ನೋ ಚಿತ್ರದಲ್ಲಿ ಹೀರೋ ಆಗಿ ಅಭಿನಯಿಸಿದ್ರು. ನಂತರ ಕಲ್ಯಾಣ ಮಂಟಪ, ಸೂತ್ರಧಾರ ಅನ್ನೋ ಸಿನಿಮಾಗಳು ಸಾಧಾರಣ ಯಶಸ್ಸನ್ನ ಕಂಡ್ವು. ತದನಂತರದಲ್ಲಿ ಮತ್ತೆ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಅಂದ್ರೆ ಅದು ಅನುರಾಗದ ಅಲೆಗಳು ಅನ್ನೋ ಚಿತ್ರ. ಇದು ಅವರ ಅಭಿಮಾನಿಗಳು ಎಂದು ಮರೆಯಲಾಗದಂತಹ ಚಿತ್ರ. ಇನ್ನು ನಾವಿಬ್ರು ನಮಗಿಬ್ರು ಸಿನಿಮಾ ಕೂಡ ಸಖತ್ ಹೆಸರು ತಂದುಕೊಡ್ತು. ನಂತರ ಬಂದ ಸಿನಿಮಾಗಳು ಸೂಪರ್ ಹಿಟ್ ಆಗದೇ ಇದ್ರು ಸಾಧಾರಣವಾಗಿತ್ತು. ಆಮೇಲೆ ಅವರು ನಟನೆಯಿಂದ ಸ್ವಲ್ಪ ದೂರಾನೇ ಉಳ್ಕೊಂಡ್ರು. ಬ್ರೇಕ್ನಲ್ಲಿ ಅವರು ಶಿವಣ್ಣನ ಚಿತ್ರಗಳ ಉಸ್ತುವಾರಿಯನ್ನ ವಹಿಸಿಕೊಂಡ್ರು. ನಂತರ ಪಕ್ಕದ ಮನೆ ಹುಡುಗಿ ಚಿತ್ರದಲ್ಲಿ ನಟಿಸಿದ್ರು. ಈ ಚಿತ್ರ ಕೈ ಹಿಡಿಲಿಲ್ಲ. ಆಮೇಲೆ ಅವರು ನಟನೆಯಿಂದ ಸ್ವಲ್ಪ ದೂರಾನೇ ಉಳ್ಕೊಂಡ್ರು. ನಂತರ ಅವರಿಗೆ ಆರೋಗ್ಯ ಕೂಡ ಕೈಕೊಡ್ತು. 2013ರಲ್ಲಿ ಅವರಿಗೆ ಸ್ಟ್ರೋಕ್ ಆಗಿ ಅವರ ಹೆಲ್ತ್ ಕಂಡೀಷನ್ ತುಂಬಾ ಗಂಭೀರವಾಗಿತ್ತು. ಅವರಿಗೆ ಸಿಂಗಾಪುರ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಲಾಯಿತು. ಅಪಾಯದಿಂದ ಪಾರಾದ್ರು, ಆದ್ರೆ ಎಡಭಾಗದ ಶಕ್ತಿಯನ್ನ ಕಳ್ಕೊಂಡ್ರು. ಇದು ನಿಜಕ್ಕೂ ದುಃಖದ ವಿಚಾರ. ಯಾವ ದುರಭ್ಯಾಸ ದುಶ್ಚಟ ಇರಲಿಲ್ಲ, ಆದ್ರೆ ಆ ವಿಧಿ ಸ್ಟ್ರೋಕ್ ರೂಪದಲ್ಲಿ ರಾಘಣ್ಣರನ್ನ ಕಾಡ್ತು. ಈಗ ಮತ್ತೆ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇದು ರಾಘವೇಂದ್ರ ರಾಜ್ಕುಮಾರ್ ಅವರ ಲೈಫ್ ಜರ್ನಿಯನ್ನ ಚಿಕ್ಕದಾಗಿ ಚೊಕ್ಕದಾಗಿ ಹೇಳೋ ಪ್ರಯತ್ನ ನಮ್ದು. ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು.